ಹಲೋ ಫ್ರೆಂಡ್ಸ್, ಇವತ್ತು ಸದಾಶಿವ ಆಯೋಗದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸದಾಶಿವ ಆಯೋಗ ಇದು ಸುಮಾರು 13 ವರ್ಷಗಳಿಂದ ನ್ಯೂಸಲ್ಲಿದೆ. ಇದು ಎನ್ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಚನೆ ಮಾಡಿದರು. ಯಾಕಂದರೆ ಎಸ್ ಸಿ ಪಂಗಡದಲ್ಲಿ ಹಲವಾರು ಕ್ಯಾಸ್ಟ್ಗಳಿದ್ದಾವೆ, ಅವೆಲ್ಲ ಕಾಸ್ಟ್ಗಳಿಗೆ ಈ ರಿಸರ್ವೇಷನ್ ಬೆನಿಫಿಟ್ಸ್ ರೀಚ್ ಆಗ್ತಿಲ್ಲ. ಕೇವಲ ಕೆಲವೇ ಕೆಲವು ಕ್ಯಾಸ್ಟ್ ಅಂಡರ್ ದ ಎಸ್ ಸಿ ಶೆಡ್ಯೂಲ್ ಕಾಸ್ಟಲ್ಲಿ ರಿಸರ್ವೇಷನ್ ಬೆನಿಫಿಟನ್ನು ತಗೋತಾ ಇದ್ದಾವೆ. ಬೇರೆ ಸಬ್ ಕಾಸ್ಟ್ ಚಿಕ್ಕ ಪುಟ್ಟ ಕಾಸ್ಟ್ಗಳಿಗೆ ಅದರ ಬೆನಿಫಿಷನ್ ಅಂದರೆ ಬೆನಿಫಿಟ್ಸ್ ರೀಚ್ ಆಗ್ತಾ ಇದ್ದಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೊಡಲಿಕ್ಕೆ ಸದಾಶಿವ ಆಯೋಗವನ್ನು ರಚಿಸಿದರು. ಇದು ನ್ಯೂಸಲ್ಲಿರಿದೆ. ಇದನ್ನು ಯಾಕೆ ಓದ್ಬೇಕಪ್ಪ ಸದಾಶಿವ ಆಯೋಗ ಅಂದರೆ, ಇದು ಕೆ ಎಸ್ ಮೀನ್ಸ್ ಎಕ್ಸಾಮ್ಗೆ, ಕೆ ಎಸ್ ಎಸ್ ಎಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ಯಾವಾಗಲೂ ನ್ಯೂಸಲ್ಲಿರುತ್ತೆ ಮತ್ತು ಇದು ರಿಸರ್ವೇಷನ್ಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ತುಂಬ ಇದಾಗಿದೆ. ಈಗ 2018 ಎಲೆಕ್ಷನ್ ನಡೀತಲ್ಲ, ಸಮ್ಮಿಶ್ರ ಸರ್ಕಾರ ಏನು ಬಂತಲ್ಲ, ಆ ಎಲೆಕ್ಷನ್ ಟೈಮಲ್ಲಿ ಇದು ಸದಾಶಿವ ಆಯೋಗ ಜಾರಿಗೆ ತರಬೇಕಂತ ಇಶ್ಯೂ ಆಗಿತ್ತು. ಎಲೆಕ್ಷನ್ದಲ್ಲಿ ಇದ್ರ ಬಗ್ಗೆ ಹೇಳಿಕೆಗಳು ಇದ್ದವು. ಆಮೇಲೆ ಎಷ್ಟೋ ಪಾರ್ಟೀಸು ಮ್ಯಾನಿಫೆಸ್ಟೋದಲ್ಲಿ ಸದಾಶಿವ ಆಯೋಗನ ಇಂಪ್ಲಿಮೆಂಟ್ ಮಾಡ್ತೀವಂತ ಹೇಳಿದ್ದು ಕೂಡ ಇತ್ತು. ಓಕೆ, ಅದು ಅಲ್ಲದೆ ಈಗ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ಯಾವಾಗಲೂ ನ್ಯೂಸಲ್ಲಿರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಒಂದು 5-10 ನಿಮಿಷದಲ್ಲಿ ತಿಳ್ಕೊಂಬಿಡಿ, ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇಂಟ್ರೊಡಕ್ಷನ್ ಇದು. ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಡ್ ಕಾನ್ಸ್ಟಿಟ್ಯೂಟೆಡ್ ದ ಕಮಿಷನ್ ಇನ್ ದ ಇಯರ್ 2005. 2005 ಈ ಸಮಿತಿಯನ್ನು ರಚಿಸಿದರು. ಆವಾಗ ಎನ್ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಓಕೆ, ಇದನ್ನು ಎದಕ್ಕೆ ರಚಿಸಿರೋದಂದರೆ, ಆರ್ಟಿಕಲ್ 15 ಮತ್ತು 16 ಸಂವಿಧಾನದ ಆರ್ಟಿಕಲ್ ಮತ್ತು 15 ಮತ್ತು 16 ಅಡಿಯಲ್ಲಿ ರಿಸರ್ವೇಷನನ್ನು ಕೊಡ್ತೀವಿ ನಾವು ಎಲ್ಲಿಗೆ, ವೀಕರ್ ಸೆಕ್ಷನ್ಸ್ಗೆ. ಸೊ ಅದು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಎಲ್ಲೋ. ಟು ಅಸರ್ಟೇನ್ ವೆದರ್ ದೇರ್ ವೆರ್ ಎನಿ ಡಿಸ್ಕ್ರಿಪೆನ್ಸಿಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಬೆನಿಫಿಟ್ಸ್ ಅಂಡರ್ ಆರ್ಟಿಕಲ್ 15 ಆ್ಯಂಡ್ 16. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಆರ್ಟಿಕಲ್ 15 ಮತ್ತು 16 ಅಡಿಯಲ್ಲಿ ನಾವು ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಷನ್ ಕೊಡ್ತೀವಿ. ಅದು ಸರಿಯಾಗಿ ಎಲ್ಲ ಜಾತಿಯ ಜನರಿಗೆ ರೀಚ್ ಆಗಿದೆ ಇಲ್ಲ ಅನ್ನೋದು ಚೆಕ್ ಮಾಡಲಿಕ್ಕೆ ಈ ಸಮಿತಿಯನ್ನು ರಚಿಸಿದರು. ಓಕೆ, ಅಂದರೆ ವೆದರ್ ದೀಸ್ ಬೆನಿಫಿಟ್ಸ್ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಆಲ್ ದ ಕ್ಯಾಸ್ಟ್ ಆ್ಯಂಡ್ ಗ್ರೂಪ್ಸ್ ಇನ್ಕ್ಲೂಡೆಡ್ ಇನ್ ದ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್. ಅಂದರೆ ಎಲ್ಲ ಉಪಜಾತಿಗಳೇನಿದಾವಲ್ಲ ಎಸ್ ಸಿದಲ್ಲಿ, ಎಲ್ಲ ಉಪಜಾತಿಗಳಿಗೆ ಈ ರಿಸರ್ವೇಷನ್ ಬೆನಿಫಿಟ್ಸು ಸರಿಯಾಗಿ ರೀಚ್ ಆಗಿದಾವೋ ಇಲ್ಲೋ ಅನ್ನೋದು ವರದಿಯನ್ನು ಕೊಡೋದು ಈ ಆಯೋಗದ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತಾರೆ, ಟಿ ಒ ಎಫ್ ಅಂತಾರೆ, ಅದು ಆಗಿತ್ತು. ಓಕೆ, ಬಟ್ ಆ ಕಮಿಟಿ ಡೀಟೇಲಾಗಿ ಸ್ಟಡಿ ಮಾಡಿ ರೆಕಮೆಂಡೇಷನ್ ಕೊಡ್ತು. ಏನು ಕೊಡ್ತಂದರೆ, ಅದು ಆ್ಯಕ್ಚುಲಿ ಇಟ್ ಲುಕ್ ಇಂಟು ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವೇಷನ್ ಫೆಸಿಲಿಟೀಸ್ ಅಮಾಂಗ್ ದ ಶೆಡ್ಯೂಲ್ ಕಾಸ್ಟ್. ಅಂದರೆ ಇಕ್ವಿಟೇಬಲ್ ರಿಸರ್ವೇಷನ್ ಆಗಿದೆ ಇಲ್ಲೋ, ಕೊಟ್ಟಿದ್ದ ಆ ಫೆಸಿಲಿಟಿ ರೀಚ್ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ, ಇಟ್ ರೆಕಮೆಂಡೆಡ್ ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಅಂತೇಳಿ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಿರ್ತೀವಿ. ಓಕೆ, ಸೊ ಒಳ ಮೀಸಲಾತಿ ಅಂತಾರಲ್ಲ, ಅದೇ ಇಂಟರ್ನಲ್ ರಿಸರ್ವೇಷನ್. ಇದ್ರ ರೆಕಮೆಂಡೇಷನ್, ಮೇಜರ್ ರೆಕಮೆಂಡೇಷನ್ ಈ ಸದಾಶಿವ ಆಯೋಗದ ಏನಂದರೆ, ಒಳ ಮೀಸಲಾತಿಯನ್ನು ಕೊಡಬೇಕು ಎಸ್ ಸಿ ಕ್ಯಾಸ್ಟ್ ಅಂಡರ್ ಅಂತ ಹೇಳ್ತಿದ್ದು. ಅಂದರೆ ಇದು ಏನು ಮಾಡ್ತಂದರೆ, 101 ಕ್ಯಾಸ್ಟ್ ಅಂದರೆ ಎಸ್ ಸಿದಲ್ಲೇ 101 ಕ್ಯಾಸ್ಟ್ಗಳನ್ನು ಲಿಸ್ಟ್ ಮಾಡ್ತಿದ್ದು. ಆ 101 ಕ್ಯಾಸ್ಟ್ಗಳನ್ನು 4 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ಕೋತು. ಅರ್ಥ ಆಯ್ತು ಅನ್ಕೋತೀನಿ. ಇದು ರೆಕಮೆಂಡೆಡ್ ಒಳ ಮೀಸಲಾತಿಯನ್ನು ರೆಕಮೆಂಡ್ ಮಾಡ್ತು. ಅದು ಏನು ಮಾಡ್ತಂದರೆ, ಆ್ಯಕ್ಚುಲಿ 101 ಕ್ಯಾಸ್ಟ್ ಇದ್ದಾವೆ ಎಸ್ ಸಿದಲ್ಲಿ, ಆ 101 ಕ್ಯಾಸ್ಟ್ಗಳನ್ನು 4 ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ಕೋತು. ಆ 4 ಗ್ರೂಪ್ಗಳು ಯಾವಂದರೆ ಇಲ್ಲಿದೆ ನೋಡಿ, ಇವು 4 ಗ್ರೂಪ್ಗಳನ್ನು ಡಿವೈಡ್ ಮಾಡ್ಕೋತು. ಅಂದರೆ 101 ಕ್ಯಾಸ್ಟ್ಗಳನ್ನು ಒಂದು ರೈಟ್ ಕಮ್ಯುನಿಟಿ, ಲೆಫ್ಟ್ ಕಮ್ಯುನಿಟಿ, ಟಚೇಬಲ್ಸ್ ಆ್ಯಂಡ್ ಅದರ್ ಶೆಡ್ಯೂಲ್ ಕಾಸ್ಟ್ ಅಂತ ಡಿವೈಡ್ ಮಾಡ್ತು. ಟೋಟಲ್ ರಿಸರ್ವೇಷನ್ ಪರ್ಸೆಂಟೇಜ್ ಎಷ್ಟಿದೆ ಎಸ್ ಸಿಗೆ? 15% ಇದೆ. ಆ 15% ಈ ಥರ ಡಿವೈಡ್ ಮಾಡ್ತು, ರೈಟ್ ಕಮ್ಯುನಿಟಿಗೆ 5%, ಲೆಫ್ಟ್ ಕಮ್ಯುನಿಟಿಗೆ 6%, ಟಚೇಬಲ್ಸ್ಗೆ 3% ಆ್ಯಂಡ್ ಶೆಡ್ಯೂಲ್ ಕಾಸ್ಟ್ಗೆ 1%. ಇದನ್ನೇ ಒಳ ಮೀಸಲಾತಿ ಅನ್ನೋದು. ಇಂಟರ್ನಲ್ ರಿಸರ್ವೇಷನ್ ಅಂದರೆ ಇದೆ. ಅಂದರೆ 101 ಕ್ಯಾಸ್ಟ್ಗಳನ್ನು ಮತ್ತೆ 4 ಗ್ರೂಪ್ಗಳಿಗೆ ಡಿವೈಡ್ ಮಾಡಿ ಅವುಗಳಿಗೆ ಒಳ ಮೀಸಲಾತಿನ ಈ ಥರ ಕೊಡಬೇಕು ಅಂತ ಅದು ರೆಕಮೆಂಡೇಷನ್ ಮಾಡ್ತು. ಸೊ ಇದೇ ಸದಾಶಿವ ಆಯೋಗದ ಮುಖ್ಯವಾದ ರೆಕಮೆಂಡೇಷನ್. ನೀವು ಇಷ್ಟು ಗೊತ್ತು ಮಾಡಿಕೊಂಡ್ರೆ ನೀವು ಏನು ಅಂದರೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಒಳ ಮೀಸಲಾತಿಯನ್ನು ರೆಕಮೆಂಡ್ ಮಾಡ್ತು. ಆ ಒಳ ಮೀಸಲಾತಿ ಹೇಗಿರಬೇಕಂದ್ರೆ, 101 ಸಬ್ ಕ್ಯಾಸ್ಟನ್ನು 4 ಗ್ರೂಪ್ಗಳಿಗೆ ವಿಂಗಡಣೆ ಮಾಡಬೇಕು. ಆ 4 ಗ್ರೂಪ್ಗಳಿಗೆ ಈ ರೀತಿ ರಿಸರ್ವೇಷನ್ ಕೊಡಬೇಕು. ಒಂದು 5%, ಲೆಫ್ಟ್ ಕಮ್ಯುನಿಟಿ 6%, ಟಚೇಬಲ್ಸ್ಗೆ 3%, ಅದರ ಶೆಡ್ಯೂಲ್ ಕಾಸ್ಟ್ಗೆ 1%. ಟೋಟಲ್ ಮಾಡಿ ಎಷ್ಟಾಗುತ್ತೆ? 6, 5, 11, 3, 14, 15. ಸೊ ಟೋಟಲ್ 15% ಈ ಥರ ಒಳ ಮೀಸಲಾತಿಯನ್ನು ಕೊಟ್ಟು ಡಿವೈಡ್ ಮಾಡಬೇಕು. ಆಗ ಮಾತ್ರ ಎಲ್ಲ ಪಂಗಡಗಳಿಗೆ ರಿಸರ್ವೇಷನ್ ಬೆನಿಫಿಟ್ಸ್ ರೀಚ್ ಆಗ್ತಾವ ಅನ್ನೋದು ಇದರದು ಮೇಜರ್ ರೆಕಮೆಂಡೇಷನ್. ಓಕೆ, ಸೊ ಇದನ್ನೆಲ್ಲ ಅವರು ಇದನ್ನು ಮಾಡಬೇಕಂದ್ರೆ ಆ್ಯಕ್ಚುಲಿ ಸೋಶೋ ಎಕನಾಮಿಕ್ ಡೆವಲಪ್ಮೆಂಟಲ್ ಸರ್ವೆ ಕಂಡಕ್ಟ್ ಮಾಡಿದ್ರು, ಡೋರ್ ಟು ಡೋರ್ ಸರ್ವೆ ಕಂಡಕ್ಟ್ ಮಾಡಿದ್ರೆ ಎಷ್ಟು, 96,60 ಜನರಿಗೆ, ಅಂದರೆ ನಿಯರ್ಲಿ 1 crore personಗೆ ಡೋರ್ ಟು ಡೋರ್ ಸರ್ವೆ ಮಾಡಿ ಈ ರೆಕಮೆಂಡೇಷನನ್ನು ಕೊಟ್ಟಿದೆ ಯಾವುದು ಈ ಸಮಿತಿ, ಈ ಆಯೋಗ. ಸೊ ಅದನ್ನು ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಈಗ ಎಸ್ ಸಿದಲ್ಲಿ ಎಲ್ಲ ಜನರಿಗೆ ಆ ಮೀಸಲಾತಿ ಹೋಗಿಲ್ಲ,
ಕೆಲವೇ ಕೆಲವು ಜನರಿಗೆ ಹೋಗಿದೆ. ಸೊ ಅದಕ್ಕೆ ಎಲ್ಲ ಜನರಿಗೆ ರೀಚ್ ಆಗಿ ಎಲ್ಲ ಜನ ಆ ಪಂಗಡದ ಎಲ್ಲ ಜನ ಉದ್ಧಾರ ಆಗಬೇಕಂದ್ರೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕನ್ನೋದು ನನ್ನ ಅನಿಸಿಕೆ. ಸೊ ಇದರಲ್ಲಿ ನೋಡಿ ಎಷ್ಟೋ ಜನ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಯಾರು ಹಿಂದಿದಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋದು ಇದ್ರದ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್. ಆ್ಯಸ್ ಎ ಸುಟೇಬಲ್ಲ ಅಂದರೆ ಇದು ಆ್ಯಕ್ಚುಲಿ ಇದನ್ನು ಕೊಡಬೇಕಂದ್ರೆ ಏನು ಮಾಡಬೇಕು, ಯೂನಿಯನ್ ಪಾರ್ಲಿಮೆಂಟಿಂದ ಒಂದು ಲಾ ಪಾಸ್ ಆಗಬೇಕು. ಸೊ ಅದು ಇದ್ರದ್ದು ಮೇಜರ್ ಹರ್ಡಲ್. ಸೊ ಅದಕ್ಕೆ ಏನು ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ವೇ ಹೆಡ್ ಅಂದರೆ ಮುಂದೆ ಏನು ಮಾಡಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಶುಡ್ ಟೇಕ್ ದ ಮ್ಯಾಟರ್ ವಿತ್ ದ ಯೂನಿಯನ್ ಗೌರ್ಮೆಂಟ್. ಸೊ ಇದನ್ನು ಯೂನಿಯನ್ ಗೌರ್ಮೆಂಟ್ ಜೊತೆ ಮ್ಯಾಟರ್ ತೊಗೊಂಡು ಸೊ ಅದನ್ನು ಆರ್ಟಿಕಲ್ 15 ಮತ್ತು 16 ಅಡಿಯಲ್ಲಿ ಏನಿದೆ ರಿಸರ್ವೇಷನ್ ಬೆನಿಫಿಟ್ಸು ಎಲ್ಲ ಪಂಗಡಗಳಿಗೆ ರೀಚ್ ಆಗೋದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅರ್ಥ ಆಯ್ತು ಅನ್ಕೋತೀನಿ ನಿಮಗೆಲ್ಲ. ಸೊ ಇಷ್ಟೇ ಒಳ ಮೀಸಲಾತಿ ಅಂದರೆ ಏನು, ಒಳ ಮೀಸಲಾತಿನ ಯಾವ ಥರ ಕೊಡಬೇಕಂತ ಹೇಳಿದ್ದಾರೆ ಇಲ್ಲಿದೆ ನೋಡಿ. ಸೊ ಯಾವ ಥರ ಕೊಡಬೇಕಂತ ಮಾಡಿದ್ದಾರೆ ಇದನ್ನು ಇಂಪಾರ್ಟೆಂಟ್ ನಿಮಗೆ. ಆಮೇಲೆ ಅದು 15% ಯಾವ ಥರ ಡಿವೈಡ್ ಮಾಡಿದ್ದಾರೆ. ದಿಸ್ ಈಸ್ ದ ಸದಾಶಿವ ಆಯೋಗ್ಸ್ ರೆಕಮೆಂಡೇಷನ್. ಓಕೆ, ಸೊ ನೀವು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವ್ರಿಗೆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.